ವೀಕ್ಷಕರೇ ಅಮೋಗ್ ವಾರ್ತೆಗೆ ಸ್ವಾಗತ ನಾನು ಭೂಮಿಕಾ ಇವತ್ತಿನ ಅಪ್ಡೇಟ್ಸ್ ಏನಿದೆ ನೋಡೋಣ ಗಣರಾಜ್ಯೋತ್ಸವ ದಿನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾವಚಿತ್ರ ಇಟ್ಟು ಪೂಜೆ ಸಲ್ಲಿಸುವ ಬಗ್ಗೆ ಸರ್ಕಾರವೇ ಸುತ್ತೋಲೆ ಹೊರಡಿಸಿದರೂ ತಾಲೂಕಿನ ಕೆಲ ಅಧಿಕಾರಿಗಳು ಅಂಬೇಡ್ಕರ್ ಭಾವಚಿತ್ರ ಇಡದೆ ಉದ್ಧಟತನ ಮೆರೆದಿದ್ದಾರೆ ಇಂತಹ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಿದರೆ ತಾಲೂಕು ಕಚೇರಿ ಮುಂದೆ ಉಗ್ರ ಹೋರಾಟ ನಡೆಸುವುದಾಗಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ನಿಟ್ಟೂರ್ ರಂಗಸ್ವಾಮಿ ಗುಬ್ಬಿಯಲ್ಲಿ ಎಚ್ಚರಿಕೆ ನೀಡಿದರು ಸಂವಿಧಾನದಡಿಯಲ್ಲಿ ಸರ್ಕಾರಿ ಹುದ್ದೆ ಅಲಂಕರಿಸಿರುವ ತಾಲೂಕಿನ ಕಡಬ ಉಪತಹಶೀಲ್ದಾರ್ ರಾಜೇಂದ್ರ ಹಾಗೂ ಜಿ ಹೊಸಹಳ್ಳಿ ಮತ್ತು ಸಿಎಸ್ ಪುರ ಗ್ರಾಮ ಪಂಚಾಯಿತಿ ಪಿಡಿಒಗಳು ಗಣರಾಜ್ಯೋತ್ಸವ ದಿನ ಅಂಬೇಡ್ಕರ್ ಅವರ ಚಿತ್ರ ಬಿಡದೆ ಕಾರ್ಯಕ್ರಮ ನಡೆಸಿದ್ದಾರೆ ಇನ್ನು ಈ ಬಗ್ಗೆ ತಾಲೂಕಿನಲ್ಲಿ ಚರ್ಚೆ ನಡೆದರೂ ಮೇಲಾಧಿಕಾರಿಗಳು ಜಾಣ ಮೌನ ವಹಿಸಿದ್ದಾರೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆ ಜಿಲ್ಲಾ ಸಂಚಾಲಕರು ನಿಟ್ಟೂರ್ ರಂಗಸ್ವಾಮಿ ಬಂಧುಗಳೇ ಏನು ಇವತ್ತು ರಾಯಚೂರಿನಲ್ಲಿ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಇಟ್ಟು ಧ್ವಜಾರೋಹಣವನ್ನ ಮಾಡಬೇಕು ಅಂತ ಹೇಳಿಬಿಟ್ಟು ಸರ್ಕಾರದ ಆದೇಶ ಇದ್ದರೂ ಸಹ ಆದೇಶವನ್ನ ತಿಕ್ಕರಿಸಿ ಏನು ಬಾಬಾಸಾಹೇಬ್ ಅಂಬೇಡ್ಕರ್ ಭಾವಚಿತ್ರವನ್ನ ಫೋಟೋವನ್ನ ತೆಗೆಸಿ ನಾನು ಫ್ಲಾಗ್ ಹಾಯಿಸ್ತೀನಿ ಅಂತ ಹೇಳಿಬಿಟ್ಟು ಆ ಮಲ್ಲಿಕಾರ್ಜುನ ಗೌಡ ಅಂತಕಂತವರು ಹೇಳಿ ನ್ಯಾಯಾಧೀಶರು ಅವರು ಸಂವಿಧಾನವನ್ನ ರಕ್ಷಣೆ ಮಾಡಂತ ಒಬ್ಬ ನ್ಯಾಯಾಧೀಶರೇ ಈ ರೀತಿ ಹೇಳಿದಾಗ ಇನ್ನ ಬೇರೆವರಿಗೆ ಯಾವ ರೀತಿ ಇವರು ನ್ಯಾಯವನ್ನು ಕೊಟ್ಟಿರಬಹುದು ಅಂತ ಹೇಳಿ ಅದು ಇಂದೆ ಅವರು ವಾರ ಕಳೆದರೂ ಯಾವುದೇ ಕ್ರಮ ವಹಿಸದೆ ನಿರ್ಲಕ್ಷ್ಯ ತೋರಿದ್ದಾರೆ ಈ ಜವಾಬ್ದಾರಿ ಅಂಬೇಡ್ಕರ್ ಅಭಿಮಾನಿಗಳಿಗೆ ಆಕ್ರೋಶ ತರಿಸಿದೆ ಕೂಡಲೇ ಕ್ರಮ ಕೈಗೊಳ್ಳದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಕಿಡಿಕಾರಿದರು ನ್ಯಾಯವನ್ನ ತನಿಖೆ ಆಗಬೇಕು ಅಂತ ಹೇಳಿ ಇಂದ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಏಕೆಂದ್ರೆ ಈ ಮಲ್ಲಿಕಾರ್ಜುನ ಗೌಡ ಅಂತಕಂತವನಿಗೆ ಈ ಅಶ್ಮಿಷ್ಯ ತೆರಿಗೆ ಎಷ್ಟು ಜನಕ್ಕೆ ನೋವು ಕೊಟ್ಟಿದ್ದಾರೆ ಹಿಂದುಳಿದ ವರ್ಗದವರಿಗೆ ಎಷ್ಟು ನೋವು ಕೊಟ್ಟಿದ್ದಾರೆ ಅವರು ಏನೇನು ಡಿಸಿಷನ್ ಸಜೆಷನ್ ಕೊಟ್ಟಿದ್ರು ಅದೆಲ್ಲ ತನಿಖೆ ಆಗಬೇಕು ಅಂತ ಹೇಳಿಬಿಟ್ಟು ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಮತ್ತೆ ಇದೇ ರೀತಿ ಏನಾದರೂ ಆತನನ್ನ ವಜಾ ಮಾಡಲಿಲ್ಲ ಅಂದ್ರೆ ನ್ಯಾಯಾಲಯದಲ್ಲಿ ಆತ ನ್ಯಾಯಾಧೀಶ ಸ್ಥಾನದಿಂದ ವಜಾ ಮಾಡಲಿಲ್ಲ ಅಂದ್ರೆ ನಾವು ಕರ್ನಾಟಕದಾದ್ಯಂತ ರಾಷ್ಟ್ರೀಯ ದಾರಿಗಳ ಹೆದ್ದಾರಿಗಳನ್ನ ಬಂದ್ ಮಾಡೋದಕ್ಕೆ ನಾವು ಕರೆ ಕೊಡಬೇಕಾಗುತ್ತೆ ಅಂತ ಹೇಳಿಬಿಟ್ಟು ನಮ್ಮ ರಾಜ್ಯ ಸಂಚಾಲಕ ಎಣ್ಣೂ ಶ್ರೀವಾಸಿಗಳಾಗಲೇ ಹೇಳಿದ್ದಾರೆ ಅದೇ ರೀತಿ ನಮ್ಮ ರಾಜ್ಯಾದ್ಯಂತ ಮುಂದುವರಿತ ಹೋರಾಟ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಜೈ ಭೀಮ್ ಇನ್ನು ಪ್ರತಿಭಟನೆಯಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಜಗನ್ನಾಥ್ ಮುಖಂಡರಾದ ಶಿವನಂಜಪ್ಪ ಮಾದೇವ ಹಾಗೂ ಇತರರು ಇದ್ದರು ನರಸಿಂಹಮೂರ್ತಿ ಅಮೋಕ್ ಟಿವಿ ಗುಬ್ಬಿ ಕೊರಟಗೆರೆ ಶಾಸಕ ಹಾಗೂ ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಕೋವಿಡ್ ಸೋಂಕು ದೃಢಪಟ್ಟಿದ್ದು ಹೋಮ್ ಐಸೋಲೇಷನ್ ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಪರಮೇಶ್ವರ್ ಅಭಿಮಾನಿಗಳು ಬೇಗ ಗುಣಮುಖರಾಗಲು ದೇವರ ಮೊರೆ ಹೋಗಿ ಮಧುಗಿರಿಯಲ್ಲಿ ಹರಕೆ ಪೂಜೆಗಳನ್ನು ಹಮ್ಮಿಕೊಂಡಿದ್ದರು ಮಧುಗಿರಿ ತಾಲೂಕಿನ ಪುರವರ ಹೋಬಳಿಯ ಗೊಂದಿಹಳ್ಳಿ ಪುರವರ ಕೊಡ್ಲಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಂಗ್ರೆಸ್ ಬೂತ್ ಕಮಿಟಿಯ ಸದಸ್ಯರು ಹಾಗೂ ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಆಯಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮ ದೇವತೆ ಹಾಗೂ ಇತಿಹಾಸ ಪ್ರಸಿದ್ಧ ಗ್ರಾಮ ಪಂಚಾಯಿತಿಗಳಲ್ಲಿನ ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಬೇಗ ಗುಣಮುಖರಾಗಲು ವಿಶೇಷ ಪೂಜೆ ಸಲ್ಲಿಸಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರಮ್ಯಾ ಕೃಷ್ಣಬ್ಬ ಮಾತನಾಡಿ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಹಾಗೂ ಪರಮೇಶ್ವರ್ ಅಭಿಮಾನಿಗಳು ಸೇರಿ ನಮ್ಮ ನೆಚ್ಚಿನ ಶಾಸಕರು ಕೋವಿಡ್ ಮುಕ್ತರಾಗಲು ಗ್ರಾಮದ ಇತಿಹಾಸ ಪ್ರಸಿದ್ಧ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದೇವೆ ಎಂದರು ಪರಮೇಶ್ವರ್ ಹಾಗೂ ನಮ್ಮ ಕೊರಟಗೆರೆ ಕ್ಷೇತ್ರದ ಅಲ್ಲಿ ಶಾಸಕರು ಕೂಡ ಇವರು ಕೊರೋನಾ ಪಾಸಿಟಿವ್ ಬಂದಿದೆ ಆದ್ದರಿಂದ ನಮ್ಮ ಭಾಗದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಾಗಿದ್ದು ನಮ್ಮ ಪಂಚಾಯಿತಿ ಸದಸ್ಯರು ನಮ್ಮ ಊರಿನ ಆಂಜನೇಯ ದೇವಸ್ಥಾನದಲ್ಲಿ ನಾವು ಪೂಜೆನ ಇಟ್ಕೊಂಡಿದ್ವಿ ಹಾಗೆ ಅವರು ಬೇಗ ಗುಣಮುಖರಾಗಲಿ ಅಂತ ಕೇಳಿ ಅಂತ ಹೇಳಿ ಆಶಿಸ್ತಾ ಇದ್ವಿ ಈ ಕೊರಟಗೆರೆ ತಾಲೂಕು ಮತ್ತು ರಾಜ್ಯದಾದ್ಯಂತ ಅಂದರೆ ವಿಷಯ ಇಲ್ಲಿ ಗೊತ್ತಾಗಿದೆಯೋ ಎಲ್ಲ ಕಡೆ ಕೂಡ ಪೂಜೆ ಮಾಡೋದ್ರ ಮುಖಾಂತರ ಅವರು ಬೇಗ ಗುಣಮುಖರಾಗಲಿ ಅಂತ ಎಲ್ಲ ಭಕ್ತಾದಿಗಳು ಆಶಿಸ್ತಾ ಇದ್ವಿ ಆಂಜನೇಯ ಸ್ವಾಮಿ ಹಾಗೆ ನಾವು ಕೂಡ ಇವತ್ತು ಗೊಂದಿಯಲ್ಲಿ ಗ್ರಾಮದಲ್ಲಿ ನಮ್ಮ ಪ್ರಸಿದ್ಧ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸೋದರ ಮುಖಾಂತರ ಅವರು ಗುಣಮುಖರಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತೀವಿ ನಿಮ್ಮ ಹೆಸರು ನಾವು ರಮ್ಯಾ ಎಂಸಿ ಗೊಂದಿಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು
ಗ್ರಾಮ ಪಂಚಾಯಿತಿ ಸದಸ್ಯ ಗೊಂದಿಹಳ್ಳಿ ನರೇಂದ್ರ ಮಾತನಾಡಿ, ನಮ್ಮ ನೆಚ್ಚಿನ ಶಾಸಕರು ಕೋವಿಡ್ ಮುಕ್ತರಾಗಿ ಹೊರಬರಲು ದೇವರಲ್ಲಿ ಪೂಜೆ ಸಲ್ಲಿಸಿದ್ದೇವೆ. ಇದರ ಜೊತೆಗೆ ಸಿದ್ಧಾರ್ಥ ವೈದ್ಯಕೀಯ ಸಿಬ್ಬಂದಿಗೆ ಇನ್ನೊಮ್ಮೆ ಕ್ಷೇತ್ರದಲ್ಲಿ ಕೋವಿಡ್ ತಪಾಸಣೆ ಮತ್ತು ಆರೋಗ್ಯ ತಪಾಸಣೆ ಮಾಡಿಸಲು ಮನವಿ ಮಾಡಿದ್ದೇವೆ. ಜನಪ್ರಿಯ ಶಾಸಕರು, ಕರ್ನಾಟಕ ಸರ್ಕಾರದ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಜನಪ್ರಿಯವಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೋವಿಡ್ಗೆ ತುತ್ತಾಗಿರೋ ಕಾರಣ ಇಡೀ ರಾಜ್ಯಾದ್ಯಂತ ಹಾಗೂ ಕೊರಟಗೆರೆ ಕ್ಷೇತ್ರದಾದ್ಯಂತ ಅಭಿಮಾನಿಗಳು ದೇವಸ್ಥಾನ ಅವರ ಆರೋಗ್ಯದ ಬಗ್ಗೆ ಗುಣಮುಖರಾಗಲಿ, ಶೀಘ್ರವಾಗಿ ಗುಣಮುಖರಾಗಲಿ ಅಂತ ಹೇಳಿಬಿಟ್ಟು ಇಡೀ ಕೊರಟಗೆರೆ ಕ್ಷೇತ್ರದ ಹಾಗೂ ರಾಜ್ಯಾದ್ಯಂತ ವಿಶೇಷವಾದ ದೇವಸ್ಥಾನಗಳಲ್ಲಿ ವಿಶೇಷವಾದ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ಅದೇ ರೀತಿ ಗೊಂದಿಹಳ್ಳಿ ಗ್ರಾಮದಲ್ಲಿ ಇತಿಹಾಸ ಪ್ರಸಿದ್ಧ ಗೊಂದಿಹಳ್ಳಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಾವು ಸಹ ಗೊಂದಿಹಳ್ಳಿ ಗ್ರಾಮದ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರು, ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಸೇರಿ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿ ಶೀಘ್ರ ಗುಣಮುಖರಾಗಿ ಕೊರಟಗೆರೆ ಕ್ಷೇತ್ರದ ಜನರಿಗೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡಲಿ, ಮತ್ತು ಸಿದ್ಧಾರ್ಥ ವೈದ್ಯಕೀಯ ಸಂಸ್ಥೆ ಡಾಕ್ಟರ್ಗಳನ್ನ ಹಳ್ಳಿ ಕಡೆ ಇನ್ನು ಮತ್ತೊಂದು ಬಾರಿ ಕಳಿಸ್ಕೊಡ್ಲಿ ಅಂತ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಇನ್ನು ಪುರವರ ಗ್ರಾಮ ಪಂಚಾಯತಿ ಸದಸ್ಯ ಸತೀಶ್ ಮಾತನಾಡಿ, ಮಾಜಿ ಡಿಸಿಎಂ ಅವರು ಬೇಗ ಗುಣಮುಖರಾಗಲಿ, ಹೆಚ್ಚಾಗಿ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿ ಎಂದು ಕ್ಷೇತ್ರದ ಎಲ್ಲ ದೇವಸ್ಥಾನಗಳಲ್ಲಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಡಿಸಿಎಂ ಅಭಿಮಾನಿಗಳು ಪೂಜೆ ಸಲ್ಲಿಸುತ್ತಿದ್ದಾರೆ ಎಂದರು. ಡಾಕ್ಟರ್ ಜಿ ಪರಮೇಶ್ವರ ಸಾಹೇಬರಿಗೆ ಕೋವಿಡ್ ಪಾಸಿಟಿವ್ ಬಂದಿರುವ ಕಾರಣದಿಂದ ಗೊಂದಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಮುಖಂಡರು ಸೇರಿ ನಮ್ಮ ಗೊಂದಿಹಳ್ಳಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿದ್ದೇವೆ. ಅವರಿಗೆ ಬೇಗ ಆರೋಗ್ಯ ವಾಸಿ ಮಾಡಲಿ ಎಂದು ಎಲ್ಲ ಪ್ರಾರ್ಥನೆ ಮಾಡಿಕೊಂಡಿದ್ದೇವೆ. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ನಾಗಮಣಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಸತೀಶ್, ನರೇಂದ್ರ, ಶಿವಶಂಕರ್, ಮಾಜಿ ಉಪಾಧ್ಯಕ್ಷ ಕೃಷ್ಣ ನಾಯಕ್, ಹನುಮಂತರಾಜು ಇತರರು ಹಾಜರಿದ್ದರು. ಸಿರಾಜ್ ಅಹಮದ್, ಅಮೋಕ್ ಟಿವಿ, ಮಧುಗಿರಿ. ಪೂರ್ವಿಕರ ಕಾಲದಿಂದಲೂ ರಕ್ಷಣೆ ಮಾಡಿ ಅಭಿವೃದ್ಧಿಪಡಿಸಿಕೊಂಡು ಬಂದಿರುವ ಸಾಮೂಹಿಕ ಆಸ್ತಿಗಳಾದ ಗೋಮಾಳ, ಗುಂಡುತೋಪು, ಸ್ಮಶಾನ, ಅರಣ್ಯ, ಕೆರೆ, ಕುಂಟೆ, ರಾಜಕಾಲುವೆ ಮತ್ತು ಪೋಷಕಾಲುವೆಗಳನ್ನು ಒಂದು ಕಡೆ ಒತ್ತುವರಿ, ಮತ್ತೊಂದು ಕಡೆ ಅಭಿವೃದ್ಧಿ ನೆಪದಿಂದ ಹಾಳು ಮಾಡುತ್ತಿರುವುದು ಸರಿಯಲ್ಲ ಎಂದು ಪರಿಸರ ಭದ್ರತಾ ಪ್ರತಿಷ್ಠಾನ ಸಂಸ್ಥೆಯ ಯೋಜನಾ ವ್ಯವಸ್ಥಾಪಕರಾದ ಎನ್ ರಮೇಶ್ ಶಿಡ್ಲಘಟ್ಟದಲ್ಲಿ ಕಳವಳ ವ್ಯಕ್ತಪಡಿಸಿದರು. ತಾಲೂಕಿನ ವೀರಾಪುರ ಗ್ರಾಮದ ಗವಿಗಂಗಾದೇಶ್ವರ ದೇವಸ್ಥಾನದ ಸಮೀಪದ ಆಲದ ಮರದ ಕೆಳಗೆ ಹಮ್ಮಿಕೊಂಡಿದ್ದ ಗ್ರಾಮ ಪರಿಸರ ಅಭಿವೃದ್ಧಿ ಸಮಿತಿಗಳ ಹೋಬಳಿ ಮಟ್ಟದ ಒಕ್ಕೂಟ ಸಮಾವೇಶ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಎಫ್ಇಎಸ್ ಸಂಸ್ಥೆಯು ಗ್ರಾಮೀಣ ಭಾಗದಲ್ಲಿರುವ ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆ, ಅಭಿವೃದ್ಧಿ ಹಾಗೂ ನಿರ್ವಹಣೆಗಾಗಿ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ 1993 ಪ್ರಕರಣ 61A ಶಿಡ್ಲಘಟ್ಟ ತಾಲೂಕಿನ 247 ಗ್ರಾಮಗಳಲ್ಲಿ ಗ್ರಾಮ ಪರಿಸರ ಅಭಿವೃದ್ಧಿ ಸಮಿತಿಗಳನ್ನು ರಚನೆ ಮಾಡಿದ್ದು, ಗ್ರಾಮ ಪಂಚಾಯಿತಿ ಆಸ್ತಿವಹಿಯಲ್ಲಿ ನಮೂದಿಸಿ ಈಗಿರುವ ಆಸ್ತಿಗಳನ್ನಾದರೂ ಉಳಿಸುವ ಪ್ರಯತ್ನ ಮಾಡಲಾಗುತ್ತಿದೆ. ಸಂರಕ್ಷಣೆ, ಅಭಿವೃದ್ಧಿ, ನಿರ್ವಹಣೆ ಅಂತ ಬಂದಾಗ ಗ್ರಾಮದಲ್ಲಿರ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಗಮನದಲ್ಲಿಟ್ಕೊಂಡು ಈಗಾಗಲೇ ಇರ್ತಕ್ಕಂಥ ಸಂಪನ್ಮೂಲಗಳ ಸ್ಥಿತಿಗತಿ ಏನಿದೆ, ಅದನ್ನು ಯಾವ ಥರ ಅಭಿವೃದ್ಧಿ ಮಾಡಬೇಕು, ಮತ್ತು ಅದನ್ನು ನಿರ್ವಹಣೆ ಕೂಡ ಯಾವ ಥರ ಮಾಡಬೇಕು, ಮತ್ತು ಎಲ್ಲೆಲ್ಲಿ ಯಾವ ಥರದ ತೀವ್ರ ಸಮಸ್ಯೆಗಳಿದೆ ಅನ್ನೋದನ್ನು ಕೂಡ ನಮ್ಮ ಹಳ್ಳಿ ಮಟ್ಟದ ಸಭೆಗಳಲ್ಲಿ ನಾವು ಹೇಳಿದಂಗೆ ಚರ್ಚೆ ಆಗಿ ಮುಂದಿನ ಸಭೆಗಳಲ್ಲಿ ಮುಂದಿನ ಒಂದು ಈ ಥರ ವೇದಿಕೆಗೆ ಒಂದು ಸಮಸ್ಯೆಗಳ ಒಂದು ಇದರ ಪಟ್ಟಿಯೊಂದಿಗೆ ನಾವು ಬರಬೇಕಾಗುತ್ತೆ. ಈಗಾಗಲೇ ಕೆಲವೊಂದು ಗ್ರಾಮದಲ್ಲಿ ಈಗ ಏನು ಸಾಮೂಹಿಕ ಆಸ್ತಿಗಳಿಂದಾಗ ಸ್ಮಶಾನಗಳು ಕೂಡ ಕೆಲವೊಂದು ಗ್ರಾಮದಲ್ಲಿ ಇಲ್ಲ. ಅಂತಹದ ಇದರಲ್ಲಿ ಇಲ್ಲಿ ನಮಗೆ ಜಾಗ ಇರ್ಬೋದು, ಇದನ್ನು ಕೂಡ ನೀವು ಐಡೆಂಟಿಫೈ ಮಾಡ್ಕೊಂಡು ಬರಬೇಕು. ಇದ್ರ ಜೊತೆಗೆ ಈಗ ನಮಗೆ ಹೆಚ್ಚಾಗಿ ನೀರಿನ ಮೇಲೆ ಹೆಚ್ಚು ಆಧಾರಪಟ್ಟಿರೋದ್ರಿಂದ ಈಗ ನಮ್ಮ ಸಂಸ್ಥೆ ಈ ವರ್ಷದಿಂದ ಮುಂದಿನ 3 ವರ್ಷಗಳ ವರೆಗೆ ಇಡೀ ಜಿಲ್ಲೆಯಲ್ಲಿ 200 ಕೆರೆಗಳ ಒಂದು ಜಿಲ್ಲಾ ಪಂಚಾಯತ್ ಜಾಲಕ್ಕೆ ಸಂಬಂಧಪಟ್ಟ ಕೆರೆಗಳ ಒಂದು ಸಂಪೂರ್ಣ ಅಭಿವೃದ್ಧಿ ಮಾಡೋ ಒಂದು ಕಾರ್ಯಯೋಜನೆ ಕೂಡ ಈಗಾಗಲೇ ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ. ಅದಕ್ಕೆ ಈಗ ಕಾರ್ಪೊರೇಟ್ ಸೆಕ್ಟರ್ ನಮಗೆ ಅನುದಾನ ಬಂದಿದೆ. ಅಲ್ಲೇನಪ್ಪ ಅಂದರೆ ಎಲ್ಲಿ ಸಂಪನ್ಮೂಲ ಆ ಕೆರೆಗೆ ಬರ್ತದೆ ಅಲ್ಲಿ ಜಲಾನಯನ ಅಭಿವೃದ್ಧಿಯಿಂದ ಹಿಡಿದು ಆ ಕಾಲುವೆಗಳ ಅಭಿವೃದ್ಧಿ ಮತ್ತು ಕಟ್ಟೆ ಅಭಿವೃದ್ಧಿ ಮತ್ತು ಆ ಕೆರೆಯಲ್ಲಿ ಇರ್ತಕ್ಕಂಥ ಹೂಳನ್ನು ತೆಗೆದು ರೈತರಿಗೆ ಜಮೀನಿಗೆ ಹಾಕ್ತದೆ. ಈ ಥರದ ಒಂದು ಇದನ್ನು ಕೂಡ ನಾವು ಈಗಾಗಲೇ ಅನುಷ್ಠಾನ ಮಾಡ್ತಾ ಇದ್ದೀವಿ. ಆಯಾ ಗ್ರಾಮ ಪರಿಸರ ಅಭಿವೃದ್ಧಿ ಸಂಸ್ಥೆಗಳಲ್ಲಿ ಏನು ಎಲಿಜಿಬಲ್ ಕ್ರೈಟೀರಿಯಾ ಮೇಲೆ ಆ ಕೆರೆಯನ್ನು ಆಯ್ಕೆ ಮಾಡ್ಕೊಂಡ್ರೆ ಅದನ್ನು ಕೂಡ ನಡೀತಾ ಇದೆ. ಇದರಲ್ಲೂ ಕೂಡ ನೀವು ಆಕ್ಟಿವ್ ಆಗಿ ಭಾಗವಹಿಸಿ ಮುಂದೆ ಒಳ್ಳೆ ರೀತಿಯ ಅಭಿವೃದ್ಧಿಯನ್ನು ಮಾಡೋದಕ್ಕೆ ಅವೆಲ್ಲರೂ ಕೂಡ ಕೈ. ಪಶುಪಾಲನಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ರಮೇಶ್ ಮಾತನಾಡಿ, ಪರಿಸರ ಮರಗಳಿಂದ ಉತ್ತಮವಾದ ಆಮ್ಲಜನಕ ಸಿಗುತ್ತಿದೆ. ನಮ್ಮ ಆಂತರಿಕ ಶರೀರದಲ್ಲಿರುವಂತೆ ನಮ್ಮ ಬಾಹ್ಯದಲ್ಲೂ ಪರಿಸರ ವ್ಯವಸ್ಥೆ ಇದ್ದು ಎರಡರಲ್ಲೂ ಸಮತೋಲನ ಮುಖ್ಯ. ಒಂದು ತೆಂಗಿನ ಮರದಲ್ಲಿ ಕೆಳಗಡೆ ಕೊಳಚೆ ನೀರಿದ್ದರೂ
ಭೂಮಿಯಿಂದ 30 ಅಡಿ ಮೇಲೆ ಪರಿಶುದ್ಧವಾದ ಎಳೆನೀರು ಹೇಗೆ ತಯಾರಾಗುತ್ತದೆ ನೋಡಿ ಆಶ್ಚರ್ಯ ಆಗುವುದಿಲ್ಲವೇ? ಪ್ರಕೃತಿಯಲ್ಲಿ ಏನೆಲ್ಲ ವಿಸ್ಮಯಗಳು ನಡೆಯುತ್ತಿವೆ ಎಂದರು. ನೀರು ಮೇಲಕ್ಕೆ ಹೆಂಗ ಹೋಗುತ್ತೆ? ಒಂದು ಈಗ ತೆಂಗಿನ ಮರದಲ್ಲಿ ಒಂದು 200 ಎಳ್ನೀರು ಇದೆ, ಒಂದು ಎಳ್ನೀರು 200 ml ಇದೆ, ಅಂದ್ರೆ 40 ಲೀಟರ್ ನೀರು ಮೇಲ್ಗಡೆ. 40 ಲೀಟರ್ ನೀರು ಒಂದು 30 ಅಡಿ ಮೇಲೆ ನೇತಾಡ್ತದೆ ಅಂದ್ರೆ ಆಶ್ಚರ್ಯ ಆಗಲ್ವಾ? ಅದು ಏನ್ ಕೊಳಚೆ ನೀರಲ್ಲಿ ಕೊಟ್ಟಿದ್ದು ನಾವು? ಅಲ್ಲಿರ್ತಕ್ಕಂತ ನೀರು ಶುದ್ಧವಾಗಿರುತ್ತಮ್ಮ. ಅದು ಪ್ರಕೃತಿ ನಮಗೆ ನೀಡ್ತಕ್ಕಂಥ ಅಮೂಲ್ಯವಾದ ಆಹಾರಗಳು. ಇದು ಸಿಂಪಲ್ ಉದಾಹರಣೆ ಅಷ್ಟೇ ಹೇಳೋದು ನನಗೆ. ಅದೇ ರೀತಿ ಈ ಭೂಮಿಯಲ್ಲಿ 108 ಪರಿಸರದಲ್ಲಿ 108 ಈ ಥರ ಇವೆ. ಪ್ರತಿಯೊಂದನ್ನು ಪರಿವರ್ತನೆ ಮಾಡಿ ನಮಗೆ ನಮ್ಮ ಉಳಿವಿಕೆಗೆ ಅವಕಾಶ ಕೊಡ್ತಾನೇ ಬಂದಿವೆ. ಆದರೆ ದುರಾದೃಷ್ಟವಶಾತ್ ಏಯ್ ನಾನೊಬ್ಬನೇ ತಿನ್ನಬೇಕು, ನಾನೊಬ್ಬನೇ ಬರೀಬೇಕು ಅನ್ನೋ ಒಂದು ದುರ. ಈಗ ಮೊನ್ನೆ ಬೆಂಗಳೂರಲ್ಲಿ ಮಳೆ ಆಯಿತು, ಸಿಕ್ಕಾಪಟ್ಟೆ ಮಳೆ ಆದದ್ದು ನೀರು ಮೇಸ್. ಈ ಸಂದರ್ಭದಲ್ಲಿ ಕುಂದಲಗುರ್ಕಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಸ್ಎಂ ಗಂಗಯ್ಯ, ಸದಸ್ಯರಾದ ಹೇಮಾವತಿ ವೆಂಕಟರೆಡ್ಡಿ, ಕೆಸಿ ರಮೇಶ್ ರೆಡ್ಡಿ, ವೈ ಹುಣಸೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ದೇವರಾಜ್, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ತ್ಯಾಗರಾಜ್, ಹಂಡಿಗನಾಳ ಗ್ರಾಮ ಪಂಚಾಯಿತಿ ಪಿಡಿಒ ಮಧು, ದೇವರಮಳ್ಳೂರು ಪಿಡಿಒ ಒಕ್ಕೂಟದ ಸದಸ್ಯರು ಹಾಜರಿದ್ದರು. ಕೋಟಹಳ್ಳಿ ಅನಿಲ್ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕೊರೋನಾ ವೈರಾಣು ಸೋಂಕು ಹರಡುತ್ತಿರುವ ಹಿನ್ನೆಲೆಯಲ್ಲಿ ವೀರಗಣಾಚಾರಿ ಮಡಿವಾಳ ಮಾಚಿದೇವರ ಜಯಂತಿಯನ್ನು ದೇವನಹಳ್ಳಿಯಲ್ಲಿ ಸರಳವಾಗಿ ಆಚರಿಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ಮಡಿವಾಳ ಮಾಚಿದೇವರ ಜಯಂತಿಯನ್ನು ಸಾಂಕೇತಿಕವಾಗಿ ಆಚರಿಸಲಾಯಿತು. ಮಡಿವಾಳ ಮಾಚಿದೇವರನ್ನ ಅವರ ಭಾವಚಿತ್ರಕ್ಕೆ ಶಾಸಕರಾದ ನಿಸರ್ಗನಾರಾಯಣ ಸ್ವಾಮಿ ಪುಷ್ಪ ನಮನ ಸಲ್ಲಿಸಿದರು. ನಂತರ ಮಾತನಾಡಿದ ಅವರು, ಎಲ್ಲ ಜಾತಿಯ ಎಲ್ಲ ಜನಾಂಗದ ಎಲ್ಲ ವರ್ಗದವರು ಕೂಡ ಬಸವಣ್ಣನವರ ತತ್ವಗಳನ್ನು ಪ್ರಚಾರ ಮಾಡಿ 12ನೇ ಶತಮಾನದ ಅನುಭವ ಮಂಟಪದಲ್ಲಿನ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕು ಎಂದರು. ಇತಿಹಾಸ ಎಲ್ಲ ಜಾತಿ ಎಲ್ಲ ಜನಾಂಗ ಎಲ್ಲ ವರ್ಗದವರಿಗೂ ಕೂಡ ಬಸವಣ್ಣ ತತ್ವಗಳನ್ನ ಪ್ರಚಾರ ಮಾಡಿ 12ನೇ ಶತಮಾನದ ಅನುಭವ ಮಂಟಪದಲ್ಲಿ ಅಲ್ಲಿನ ಒಂದು ಸಮಾಜದ ಒಂದು ಕಳಕಳಿಯನ್ನು ಇಟ್ಟು ಭಾಗವಹಿಸಿ ಬಸವಣ್ಣರ ವಚನಗಳನ್ನ ಯಾವ ರೀತಿ ಈ ರಾಜ್ಯದ ಜನತೆಗೆ ತಿಳಿಸೋಕನ್ನೋದ್ರ ಮೂಲಕ ಉತ್ತಮವಾಗಿ ಸೇವೆಯನ್ನ ಸಲ್ಲಿಸಿ ಈ ದಿನ ಎಲ್ಲ ಜಾತಿ ಜನಾಂಗದವರೆಗೂ ಕೂಡ ಮಡಿವಾಳ ಮಾಚಿದೇವ ಅವರು ವಚನಗಳನ್ನ ತಿಳಿಸಿಕೊಟ್ಟು ಯಾವ ರೀತಿ ನಾವು ಸಮಾಜದ ಮುಂದೆ ಅಭಿವೃದ್ಧಿ ಪಥಕ್ಕೆ ಹೋಗಬಹುದು, ನಮ್ಮ ಸಮಾಜವನ್ನ ಯಾವ ರೀತಿ ನಾವು ಮೇಲಕ್ಕೆ ತರಬಹುದು, ಎಲ್ಲ ಜಾತಿಯ ಎಲ್ಲ ವರ್ಗದವರನ್ನ ಯಾವ ರೀತಿ ನಾವು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮೇಲೆ ಬರಬಹುದು ಅನ್ನೋ ಒಂದು ಯೋಜನೆಯನ್ನ ಕಾರ್ಯರೂಪಕ್ಕೆ ತಂದಂತಹ ಮಹಾನಾಯಕರನ್ನ ಇವತ್ತು ನೆನಪಿಸಿಕೊಳ್ಳುತ್ತಾ ಇದ್ದೀವಿ. ಆದ್ರೆ ಈ ಹಿಂದೆ ಎಲ್ಲ ಜಯಂತಿಗಳನ್ನ ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ರು ಸಹ ಕೋವಿಡ್ ಎಂಬ ಮಹಾಮಾರಿಯಿಂದ ಇವತ್ತು ಪ್ರತಿಯೊಬ್ಬ ಮಹಾನ್ ನಾಯಕರನ್ನ ಸರಳವಾಗಿ ಆಚರಣೆ ಮಾಡೋದ್ರ ಮೂಲಕ ರಾಷ್ಟ್ರೀಯ ಹಬ್ಬಗಳ ಸಮಿತಿಯ ಜಿಲ್ಲಾ ಅಧ್ಯಕ್ಷರಾದ DC ಅವರು ಕೆಲವು ಕಟ್ಟುನಿಟ್ಟಿನ ಮಾರ್ಗ ಬಸವಣ್ಣನವರ ವಚನಗಳನ್ನ ರಾಜ್ಯದ ಜನತೆಗೆ ತಿಳಿಸುವ ಮೂಲಕ ಉತ್ತಮ ಸೇವೆ ಸಲ್ಲಿಸಿ ಈ ದಿನ ಎಲ್ಲ ಜಾತಿ ಜನಾಂಗದವರು ಮಡಿವಾಳ ಮಾಚಿದೇವರ ವಚನಗಳನ್ನ ತಲುಪಿಸುವ ಕೆಲಸವಾಗಬೇಕಿದೆ. ಈ ದಿನ ಒಂದು ತಾಲೂಕಿನಲ್ಲೇ ಒಂದು ಸರಳವಾಗಿ ಆಚರಣೆ ಮಾಡ್ತಾ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಮಹಾಮಾರಿಯಿಂದ ದೂರ ಆದ ನಂತರ ಇಡೀ ಸಮಾಜದ ಎಲ್ಲ ಮುಖಂಡರುಗಳನ್ನ ಒಗ್ಗೂಡಿಸಿ ಒಂದು ತಾಲೂಕಿನಲ್ಲಿ ಅದ್ಧೂರಿಯಾದಂತಹ ಒಂದು ಜಯಂತಿ ಮಾಚಿದೇವರ ಜಯಂತಿಯನ್ನ ಆಚರಣೆ ಮಾಡೋದಕ್ಕೆ ಎಲ್ಲ ರೀತಿಯ ಸಹಕಾರ ಕೊಡ್ತೀನಿ, ನಿಮ್ ಜೊತೆ ನಾನು ಸದಾ ಇರ್ತೀನಿ. ಈಗಾಗಲೇ ಆ ಗುರುಗಳ ಬಗ್ಗೆ ಹೆಚ್ಚಿಗೆ ಹೇಳೋದಕ್ಕೆ ಬಾಯಿ ಮಾತು ಸಾಲದು, ಯಾಕೆಂದ್ರೆ ನಾನು ಒಬ್ಬ ತುಳಿತಕ್ಕೊಳಗಾದಂತ ಸಮಾಜದಲ್ಲಿ ಹುಟ್ಟಿದ್ರು ಸಹ ನಮ್ಮ ಹಿಂದಿನ ಪುರಾಣ ಹೇಳ್ತಾ ಇತ್ತು. ಇವತ್ತು ಮಡಿವಾಳ ಸಮಾಜದ ಮುಖಂಡರನ್ನ ನಾವು ಮಡಿವಾಳ ಅಂತ ಈಗ ಮಾತಾಡ್ತಾ ಇದ್ದೀವಿ, ಆದ್ರೆ ನಮ್ಮ ಸಮಾಜದವರು ನಿಮ್ಮನ್ನ ಪಾಠಪ್ಪ ಅಂತಲೇ ಗುರುಸ್ತೀವಿ. ನಮಗೆ ಯಾವ ರೀತಿ ಆಶೀರ್ವಾದ ಮಾಡಿದ್ರು ಅನ್ನೋದನ್ನ ನಾನು ಹಲವಾರು ಸಭೆಗಳಲ್ಲಿ ಈಗಾಗಲೇ ಹೇಳಿದ್ದೀನಿ. ನಮ್ಮನ್ನ ಇವತ್ತು ಈ ಸಮಾಜದಲ್ಲಿ
ನಾವು ಒಬ್ಬ ಸಮಾಜದ ಮಾರ್ಗದರ್ಶಕರಾಗಿ ನಮ್ಮ ಜೀವನದಲ್ಲಿ ಯಾವ ರೀತಿ ನೀವು ನೆರವು ಬಂದಿದ್ದೀವಿ ಅನ್ನೋದನ್ನ ಪ್ರತಿದಿನ ಸಭೆಗಳಲ್ಲಿ ನಾನು ಹೇಳ್ತಾ ಬಂದಿದ್ದೀನಿ ಪ್ರತಿ ವಾರ್ಷಿಕ ಸಭೆಗಳಲ್ಲಿ ಈ ಒಂದು ಜಯಂತಿಯನ್ನ ಆಚರಣೆ ಮಾಡಿ ತಾಲೂಕಿನಾದ್ಯಂತ ಎಲ್ಲ ನಮ್ಮ ತಾಲೂಕಿನ ಅಧ್ಯಕ್ಷರು ರಮೇಶ್ ಅವರು ನಮ್ಮ ಡಿಸಿ ಬ್ಯಾಂಕ್ ಅಧ್ಯಕ್ಷರು ಮನೋಹರ್ ಅವರು ಎಲ್ಲರೂ ಒಗ್ಗಟ್ಟು ಇಟ್ಟುಕೊಂಡು ಇನ್ನು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ದೇವನಹಳ್ಳಿ ತಾಲೂಕು ಜೆಡಿಎಸ್ ಪಕ್ಷದ ಅಧ್ಯಕ್ಷರಾದ ಆರ್ ಮುನೇಗೌಡ ಕಾರ್ಯದರ್ಶಿಗಳಾದ ರವಿಕುಮಾರ್ ಜನಾಂಗದ ಮುಖಂಡರಾದ ಕಾಮೇನಹಳ್ಳಿ ಮುಖಂಡರು ಇತರರು ಹಾಜರಿದ್ದರು ಡಿಸಿ ಶಂಕರ್ ಅಮೋಕ್ ಟಿವಿ ದೇವನಹಳ್ಳಿ ಗೌರಿಬಿದನೂರು ನಗರದ ಹೊರವಲಯದಲ್ಲಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆ ಪ್ರಾಂಗಣದಲ್ಲಿ ರಾಗಿ ಖರೀದಿ ಕೇಂದ್ರ ಸ್ಥಗಿತಗೊಳಿಸಿದ್ದು ಇದನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ರಸ್ತೆ ತಡೆ ಮಾಡಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯ ನೇತೃತ್ವವನ್ನು ರೈತ ಸಂಘದ ತಾಲೂಕು ಅಧ್ಯಕ್ಷ ಗುಂಡಾಪುರ ಲೋಕೇಶ್ ಗೌಡ ಮಾತನಾಡಿ ಅವರು ರೈತರ ಅನುಕೂಲಕ್ಕಾಗಿ ಸರ್ಕಾರ ರಾಗಿ ಖರೀದಿ ಕೇಂದ್ರ ತೆರೆಯಲಾಗಿತ್ತು ಆದರೆ ಏಕಾಏಕಿ ಜನವರಿ 21ರಂದು ಖರೀದಿ ನೋಂದಣಿ ಸ್ಥಗಿತವಾಗಿರುವುದರಿಂದ ರೈತರು ಸಂಕಷ್ಟಕ್ಕೆ ಗುರಿಯಾಗಿದ್ದಾರೆ ಈ ಬಾರಿ ಅಕಾಲಿಕ ಮಳೆಯಿಂದ ತಾಲೂಕಿನಲ್ಲಿ ಬೆಳೆ ನಾಶವಾಗಿದೆ ಉಳಿದ ಅಲ್ಪಸ್ವಲ್ಪ ಬೆಳೆದ ರಾಗಿಯನ್ನು ಕೇಂದ್ರ ಸರ್ಕಾರ ನಿಗದಿ ಮಾಡಿರುವ ಬೆಲೆಗೆ ಮಾರಾಟ ಮಾಡಲು ಆಶಾಭಾವನೆಯಿಂದ ಇದ್ದ ರೈತರಿಗೆ ದಿಢೀರ್ ನೋಂದಣಿ ಸ್ಥಗಿತಗೊಂಡ ಹಿನ್ನೆಲೆಯಲ್ಲಿ ವಿಧಿ ಇಲ್ಲದೆ ರೈತರು ಕಡಿಮೆ ಬೆಲೆಗೆ ಖಾಸಗಿಯವರಿಗೆ ಮಾರಾಟ ಮಾಡುವ ಪರಿಸ್ಥಿತಿ ಬಂದಿದೆ ಎಂದು ಕಳವಳ ವ್ಯಕ್ತಪಡಿಸಿದರು ನಮ್ಮ ಕೇಂದ್ರ ಸರ್ಕಾರ ಎಂಎಸ್ಪಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದೆ ಆದರೆ ಆ ಘೋಷಣೆ ಪ್ರಕಾರ ರಾಜ್ಯ ಸರ್ಕಾರ ಇವತ್ತು ಖರೀದಿ ಮಾಡೋದಕ್ಕೆ ಒಂದು ಬಂಡವಾಳಶಾಹಿಗಳು ಶಾಮೀಲಾಗಿ ಕೇವಲ ಒಂದು ಟಾರ್ಗೆಟನ್ನು ರೀಚ್ ಒಂದು ಗುರಿಯನ್ನು ನಿಗದಿ ಮಾಡಿ ಆ ನಿಗದಿ ಮುಗಿದ ತಕ್ಷಣವೇ ನಿಮ್ಮ ಖರೀದಿ ಮುಗಿದೋಯಿತು ಇನ್ನು ನೀವು ಖಾಸಗಿಯವ್ರಿಗೆ ಮಾಡ್ಕೊಳ್ಳಿ ಅಂತ ಒಂದು ಇಂಡೈರೆಕ್ಟಾಗಿ ಒಂದು ಹೇಳುವಂಥ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ ಇವತ್ತು ನಮ್ಮ ಗೌರಿಬಿದನೂರು ತಾಲೂಕಿನಲ್ಲಿ ಸುಮಾರು 130 ಜನ ಈಗ ನೋಂದಣಿಕೆ ಆಗಿದೆ ಇನ್ನೂ 200ರಿಂದ 250 ಜನ ನೋಂದಣಿಕೆ ಮಾಡ್ಕೋಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆದರೆ ಇವತ್ತು ಅವ್ರು ಏನು ಹೇಳ್ತಾರಪ್ಪ ಅಂದರೆ ನಮ್ಮ ಗುರಿ ಮುಗಿದಿದೆ ನೀವು ಮತ್ತೆ ಓಪನ್ ಆದಾಗ ಬನ್ನಿ ಅನ್ನೋ ಒಂದು ಮಾತು ಹೇಳ್ತಾ ಇದ್ದಾರೆ ಇವು ನಮ್ಮ ತಾಲೂಕಿನಲ್ಲಿ 1ನೇ ತಾರೀಕಿಂದ ಜನವರಿ 1ರಿಂದ ಮಾರ್ಚ್ 31ವರೆಗೂ ಒಂದು ಖರೀದಿ ಮಾಡಬೇಕು ಅಂತ ಒಂದು ಅವರೇ ಒಂದು ಪ್ರಕಟಣೆ ತಿಳಿಸಿದ್ದಾರೆ ಆದರೆ ಆ ಪ್ರಕಟಣೆ ಪ್ರಕಾರ ಅವರು ಖರೀದಿ ಮಾಡೋದು ಕೇವಲ 11ನೇ ತಾರೀಕು ಖರೀದಿ ಮಾಡಿ 11ನೇ ತಾರೀಕಿಂದ ಖರೀದಿ ಮಾಡಿ 21ಕ್ಕೆ ನಮ್ಮ ಗುರಿ ಮುಗಿತು ಅಂತ ನಿಲ್ಲಿಸಿದರೆ ಸುಮಾರು ಇವತ್ತು 100ಾರು ಜನ ರೈತರು ಅವರು ಬೆಳೆದಿರುವಂಥ ಬೆಳೆಗಳನ್ನ ರಾಗಿನ ಇವತ್ತು ಕಮ್ಮಿ ಅತಿ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಿರೇಬಿದನೂರು ಲಕ್ಷ್ಮೀನಾರಾಯಣ ಮಾತನಾಡಿ ರಾಗಿ ಖರೀದಿ ಕೇವಲ ಬೆರಳು ಎಣಿಕೆ ದಿನಗಳು ಮಾತ್ರ ತೆಗೆದಿದ್ದು ತಾಲೂಕಿನಲ್ಲಿ 500ರಿಂದ 600 ರಾಗಿ ಬೆಳೆಗಾರರು ನೋಂದಣಿಗೆ ಮುಂದಾಗಿದ್ದಾರೆ ಆದರೆ ಕೇವಲ 160 ರೈತ ಮಂದಿಗೆ ಅವಕಾಶ ನೀಡಿದ್ದಾರೆ ಎಂದರು ಹೆಸರಿಗೆ ರೈತರ ಒಂದು ಆದಾಯವನ್ನು ದುಪ್ಪಟ್ಟು ಮಾಡ್ತೀವಿ ಅಂತ ಏನು ಹೇಳಿದ್ದು ಏನು 2022 ಬಂದ್ಬಿಡ್ತು ದುಪ್ಪಟ್ಟು ಮಾಡೋದಲ್ಲ ನಾವು ಏನು ಬೆಲೆ ಬೆಳೆದಿದ್ದೀವಿ ಅದನ್ನು ನ್ಯಾಯರೀತವಾಗಿ ಕೊಂಡ್ಕೊಳ್ಳಿ ಸ್ವಾಮಿ ಅಂತ ನಾವು ಕೇಳ್ತಾ ಇದ್ದೀವಿ ಹೆಸರಿಗೆ ಖರೀದಿ ಕೇಂದ್ರ ಓಪನ್ ಮಾಡ್ದಂಗೆ ಮಾಡಿಬಿಟ್ಟು ಎಲ್ಲ ರೈತರಿಗೂ ಆಸೆ ಇಡಿಸ್ಬಿಟ್ಟು ಅವ್ರ ಹೆಸರೆಲ್ಲ ನೋಂದಾವಣೆ ಮಾಡಿಬಿಟ್ಟು ಆಮೇಲೆ ಇನ್ನೂ ಬರೋವ್ರನ್ನೂ ಕಾಯ್ತಾ ಇರೋರಿಗೆ ಇವರೇನೋ ಹೋಗಲಿ ಅವ್ರದ್ದೇನೋ ಖರೀದಿ ಮಾಡಿದ್ರೆ ನಾವು ಹೋಗೋಣ ನಾವು ಹೆಸರನ್ನು ನೋಂದಾವಣೆ ಮಾಡೋಣ ಅಂತ ಇನ್ನೂ ಹಿಂದ್ಗಡೆ ಸಾಲಿನಲ್ಲಿ ನಿಂತಿರ್ತಕ್ಕಂಥ ಅನೇಕ ರೈತರಿಗೆ ನಿರಾಶೆ ಪಡುವಂಥ ಒಂದು ಸ್ಥಿತಿ ನಮ್ಮ ಒಂದು ಗೌರಿಬಿದನೂರು APMC ಮಾರುಕಟ್ಟೆಯ ಒಂದು ಕೇಂದ್ರದಲ್ಲಿ ಒಂದು ದಿವಸ ನಾವೆಲ್ಲ ನೋಡ್ತಾ ಇದ್ದೀವಿ ಹೆಸರಿಗೆ ಖರೀದಿ ಕೇಂದ್ರ ಹೆಸರಿಗೆ ಬರ್ಕೊಳ್ಳೋದು ಅಷ್ಟೇ ಕಾರ್ಯಗತ ಅಂತೂ ಆಗೋದಿಲ್ಲ ಇವತ್ತಿಗೂ ಖರೀದಿ ಆಗಿಲ್ಲ ಯಾಕೆ ಈ ದುಸ್ಥಿತಿ ಮತ್ತೆ ನಿಲ್ಲಿಸಿದ್ದೀವಿ ಅಂತಾರೆ ಅಲ್ಲಿ ನೋಡಿದ್ರೆ ತುಮಕೂರಿನಲ್ಲಿ ಅಲ್ಲಿ ಖರೀದಿ ಆಗ್ತಾ ಇದೆ ಅಂತ ಹೇಳ್ತಾರೆ ಆದರೆ ನಮ್ಮಲ್ಲಿ ಯಾಕೆ ಖರೀದಿ ಆಗ್ತಾ ಇಲ್ಲ ಯಾವಾಗ ರೈತನ ಜೋಬಿಗೆ ಒಳ್ಳೆ ಕಾಸು ಬರುತ್ತೆ ರಸ್ತೆಗೆ ರಾಗಿ ಸುರಿದು ರೈತರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ಕಾರ್ಯದರ್ಶಿ ರಾಜಣ್ಣ ನರಸಿಂಹಮೂರ್ತಿ ಆದಿನಾರಾಯಣಪ್ಪ ಮುಂತಾದವರು ಹಾಜರಿದ್ದರು ಆರ್ ಮಂಜುನಾಥ್ ಅಮೋಕ್ ಟಿವಿ ಗೌರಿಬಿದನೂರು ರೈತರು ಬೆಳೆದ ರಾಗಿ ಬೆಳೆ ಕೈಗೆ ಬಂದಿದ್ದು ರೈತರ ಬಾಯಿಗೆ ಬರದೆ ಬೆಳೆಯನ್ನು ಅತಿವೃಷ್ಟಿ ತಿಂದು ಹಾಕಿದೆ ರಾಗಿ ಖರೀದಿ ಕೇಂದ್ರದಲ್ಲಿಯೂ ರೈತರಿಗೆ ಆಗುತ್ತಿರುವ ತಾರತಮ್ಯವನ್ನು ಚಿಕ್ಕನಾಯಕನಹಳ್ಳಿ ರೈತ ಸಂಘ ಖಂಡಿಸಿದೆ ಈ ಕುರಿತಾದ ಒಂದು ವರದಿ ಇದೆ ನೋಡಿ ರಾಜ್ಯ ರೈತ ಸಂಘದ ಅಧ್ಯಕ್ಷ ಹೊಸಹಳ್ಳಿ ಚಂದ್ರಣ್ಣ ಪಟ್ಟಣದ ಸಂಘದ ಕಚೇರಿಯಲ್ಲಿ ಮಾತನಾಡುತ್ತಾ ಸರ್ಕಾರ ಮಾಡಿರುವ ರೈತರ 21 ಕಾರ್ಯಕ್ರಮಗಳು ಒಂದು ಈಡೇರಿಲ್ಲ ರೈತರು ಬೆಳೆದ ಅಲ್ಪ ಸ್ವಲ್ಪ ಬೆಳೆಗೆ ಸರ್ಕಾರದಿಂದ ಖರೀದಿಯಲ್ಲಿ ತಾರತಮ್ಯ ಧೋರಣೆ ಆಗುತ್ತಿದೆ ಎಂದರು ಖರ್ಚು ಬರುತ್ತೆ ದೊಡ್ಡ ಇಳುವರಿದಾರೆ ಖರ್ಚು ಬರಲ್ವ ಒಂದು ಇವತ್ತು ಒಬ್ಬ ನೌಕರನು ಇವತ್ತು ಆರಂಭ ಮಾಡಿಸ್ತಾ ಇದ್ದಾರೆ ಒಬ್ಬ ಟೀಚರ್ಸ್ ಇರ್ಬೋದು ಒಬ್ಬ ಲಾಯರ್ಸ್ ಇರ್ಬೋದು ಇಂಜಿನಿಯರ್ಸ್ ಇರ್ಬೋದು ಡಾಕ್ಟರ್ಸ್ಗಳಿರ್ಬೋದು ಇವತ್ತು ಆರಂಭ ಮಾಡಿಸಿ 20 ಚೀಲ ರಾಗಿ ಬೆಳೆದ್ರೆ ಅವ್ರು 5 ಚೀಲ ಇಟ್ಕೊಂಡು ಇನ್ನು 15 ಚೀಲ ಮಾರ್ಕೆಟ್ಗೆ ಇಳಿತಾರೆ
ಅವ್ರ ಕಡೆಯಿಂದ ಆಹಾರ ಉತ್ಪನ್ನ ಸಿಗಲಿಲ್ಲ, ದೇಶಕ್ಕೆ ಆಹಾರ ಒದಗಿಸ್ಕೊಳ್ಳೋದೆಲ್ಲ ಅವರು ನೆರವಾಗಲಿಲ್ವ? ಇದು ದೊಡ್ಡ ಜ್ಞಾನಿಗಳೇನು ಬೇಕಾಗೋದಿಲ್ಲ, ಇದನ್ನು ತಿಳ್ಕೊಳಕ್ಕೆ ಅತಿ ಹೆಚ್ಚು ವಿದ್ಯಾವಂತರೇನು ಬೇಕಾಗೋದಿಲ್ಲ. ಇದು ರೈತರು ದುಡಿತಕ್ಕಂಥ ಶೆಡ್ ಅಂತ ಅನ್ನತಕ್ಕಂಥದ್ದು ಇಡೀ ದೇಶದ ಜನ ರೈತರು ಇವತ್ತು ಅರ್ಥ ಮಾಡಿದ್ದಾರೆ. ಇವತ್ತು ಇಡೀ ದೇಶಕ್ಕೆ ರೈತರು ಕೊಡ್ತಕ್ಕಂಥ ಬೆಳೆಯಲ್ಲಿ ಸಿನಿಮಾ ನಟರಿರ್ಬೋದು, ಇಂಜಿನಿಯರ್ಸ್ಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ನೌಕರಿರ್ಬೋದು, ಸಾಹಿತಿಗಳಿರ್ಬೋದು, ಇಷ್ಟೇ ಯಾಕೆ ಈ ನಮ್ಮ ಹೊಲದಲ್ಲಿ ಕಳ್ಳಿ ಕಂಕನರಿ ಇಲಿ ಹೆಗ್ಗಣಗಳು ಇಡೀ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿ ಜೀವಿಗಳಿಗೆ ಆಧಾರವಾಗಿರ್ತಕ್ಕಂಥ ಆ ರೈತನ ಇವತ್ತು ಹಾಕೊಂಡು ತುಳಿತಾ ಇದ್ದೀನ. ಇವತ್ತು ಇವತ್ತು ರಾಗಿ ಕಟಾವಿಗೆ ಬಂದ ನಂತರ ಮಿಷನ್ನ ರಾಗಿ ಕೊಯ್ಸಿ ಇವತ್ತು ಹೆಣ್ಮಕ್ಳು ಕಿವಿಲಿ ಮೂಗ್ಲಲ್ಲಿರ್ತಕ್ಕಂಥ ಕೈಲಿದ್ದದೆಲ್ಲ ಕೊಟ್ಟು ರಾಗಿ ತಗೊಂಬಂದು ತುಳಿಸಿ ಅಂತಂದು ದವಸ ತುಂಬಿಕೊಂಡು ಇವತ್ತು ಸಣ್ಣ ಹಿಡುವಳಿದಾರು ದೊಡ್ಡ ಹಿಡುವಳಿದಾರು ಅಂತ ಹೇಳ್ತಿದ್ರಲ್ಲ. ಹೊಸಳ್ಳಿ ಚಂದ್ರಣ್ಣ ಬಣದ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಈಶ್ವರಯ್ಯ ಮಾತನಾಡಿ, ರಾಗಿ ಬೆಳೆಯಲ್ಲಿ ಅತಿವೃಷ್ಟಿಯಿಂದಾಗಿ ರೈತರು ಬೆಳೆ ನಷ್ಟ ಒಳಗಾಗಿದ್ದಾರೆ, ಇದರಿಂದ ದೊಡ್ಡ ಹಿಡುವಳಿದಾರರಿಗೆ ಅನ್ಯಾಯವಾಗಿದೆ ಎಂದರು. ಎಲ್ಲರೂ ವಿದ್ಯಾವಂತರಲ್ಲ, ಇದು ಮೇಲೆ ಹಿಡಿನಲ್ಲಿ ಬೇರೆ ಹಿಡಿಗಳನ್ನು ಕುಳ್ಳಿಸಿ ದುಡ್ಡು ಸುಮಾರು ನಮ್ಮ ತಾಲೂಕಲ್ಲಿ ನಮ್ಮ ಚಿತ್ರಾಂಗಣಿ ತಾಲೂಕಲ್ಲಿ 80 ಲಕ್ಷ ರೂಪಾಯಿ ಪೋಲಾಗಿದೆ, ರೈತರಿಗೆ ಸಿಕ್ಕಿಲ್ಲ, ಭಾರಿ ಪರದಾಡ್ತಾ ಇದ್ದಾರೆ. ಇದನ್ನ ಯಾವ ಅಧಿಕಾರಿಗಳು ಕೇಳ್ತಿಲ್ಲ, ನಮಗೆ ರೈತರಿಗೆ ಕಂಪ್ಯೂಟರ್ ಅಂದರೆ ಏನು ಅಂತ ನಮಗೆ ಗೊತ್ತಿಲ್ಲ, ಅವ್ರು ಹೇಳ್ದಂಗೆ ಕೇಳಿಕೆ ಬರೋದಾಗಿದೆ. ಇದನ್ನು ದಯವಿಟ್ಟು ನಮ್ಮ ತುಮಕೂರು ಡಿಸ್ಟ್ರಿಕ್ಟಲ್ಲಿ ಆಗಿರೋ ಅನ್ಯಾಯನ ಇದನ್ನು ಸರಿಪಡಿಸ್ಬೇಕು. ಮತ್ತು ಈ ರಾಗಿ ಬೆಳೆ ನಮ್ಮ ಏನು ಒಂದು ಮನೆಯಲ್ಲಿ 5 ಜನ 10 ಜನ ಅಣ್ತಮ್ಮಗಳಿರ್ತಾರೆ, 2-3 ಅಣ್ತಮ್ಮಗಳಿರ್ತಾರೆ, ಭಾಗ ಆಗಿರೋದಿಲ್ಲ, ಅವ್ರನ್ನೆಲ್ಲ ಹಂಚಿದ್ರೆ 2 ಚೀಲ ರಾಗಿ ಬರೋಲ್ಲ. ಅಂಥದ್ರಲ್ಲಿ ಇವ್ರು ಏನು ಮಾಡ್ತಾರೆ ಅಂತಂದರೆ ರಾಗಿ ಅದರಲ್ಲಿ ಮೆನ್ಷನ್ ಆಗಿಲ್ಲ, ಅದಾಗಿಲ್ಲ, ಇದಾಗಿಲ್ಲ ಅಂತ ವಾಪಸ್ ಕಳಿಸಿದರೆ ರೈತರುಗಳು ಮನೆ ಹೆಂಡತಿ ಮಕ್ಕಳದೆಲ್ಲ ಒಡೆಗಳು ತಗೊಂಡ್ರೆ ಬ್ಯಾಂಕ್ನಲ್ಲಿಟ್ಟು ಎಲ್ಲರೂ ಅನಾನುಕೂಲಕ್ಕೆ ಒಂದು ಬೀದಿ ಪಾಲಾಗಂಥ ಪರಿಸ್ಥಿತಿ ಸರ್ಕಾರಗಳು ಮಾಡ್ತಿದ್ದಾವೆ. ಇನ್ನು ಮುಂದಾದರೂ ಎಚ್ಚೆತ್ಕೊಂಡು ರೈತರುಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ 2 ಮಾತು. ಕನ್ನಡ ಸಂಘದ ಅಧ್ಯಕ್ಷ ಸಿಬಿ ರೇಣುಕಾಸ್ವಾಮಿ ಮಾತನಾಡಿ, ರೈತರು ರಾಗಿ ಖರೀದಿ ಕೇಂದ್ರಕ್ಕೆ ಹಾಗೂ ಸರ್ಕಾರಿ ಇಲಾಖೆಗಳಿಗೆ ದಾಖಲೆಗಳನ್ನ ಇಟ್ಟುಕೊಂಡು ಅಲೆದಾಡುವ ಪರಿಸ್ಥಿತಿ ತಾಲೂಕಿನಲ್ಲಿ ನಿರ್ಮಾಣವಾಗಿದೆ ಎಂದರು. ಸಿಬಿ ರೇಣುಕಾಸ್ವಾಮಿ ಅಂತ ಹೇಳ್ಬಿಟ್ಟು ಕನ್ನಡ ಸಂಘದ ಅಧ್ಯಕ್ಷರು ನಾನು ಮಾತಾಡ್ತಾ ಇದ್ದು, ಇವತ್ತಿನ ದಿವಸ ನಾವು APMC ಹತ್ರ ಹೋಗಿ ನೋಡಿದ್ರೆ ರೈತರು ದಾಖಲಾತಿಗಳನ್ನು ಹಿಡ್ಕೊಂಡು ಕೃಷಿ ಇಲಾಖೆಗೆ, ತಾಲೂಕು ಆಫೀಸಿಗೆ ಮತ್ತು ತೋಟಗಾರಿಕೆ ಇಲಾಖೆಗೆ ಸುತ್ತಾಡ್ತಾ ಇರತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಈ ಸಾರಿ ರಾಗಿ ಬೆಳೆ ಅತಿವೃಷ್ಟಿಯಿಂದ ರೈತನ ಕೈಗೆ ಬಾಯಿಗೆ ಬಂದಂತಹ ತುತ್ತು ಸಿಗಲಿಲ್ಲ ಅನ್ನೋಂಥ ಪರಿಸ್ಥಿತಿ ಉಂಟಾಗಿದೆ. ಯಾಕೆ ಅಂತಂದರೆ ಅತಿವೃಷ್ಟಿಯಿಂದ ಅರ್ಧಕ್ಕರ್ಧ ಬೆಳೆ ಸಿಕ್ಕಿದೆ, ಜೊತೆಗೆ ನೆಫೆಡ್ನಲ್ಲಿ ರಾಗಿಯನ್ನು ಖರೀದಿಸ್ತಾ ಇದ್ದಾರೆ. ಆ ಖರೀದಿಸ್ತಕ್ಕಂತಹ ಆ ಸಂದರ್ಭದಲ್ಲಿ ಆ ದಾಖಲಾತಿಗಳನ್ನು ಕೇಳ್ತಾ ಇದ್ದಾರೆ, ಜೊತೆಗೆ ಸಣ್ಣ ಹಿಡುವಳಿದಾರರು ಮಾತ್ರ ರಾಗಿಯನ್ನು ಕೊಂಡ್ಕೊಳ್ತೀವಿ ಅಂತೇಳಿ ತಿಳಿಸ್ತಾ ಇದ್ದಾರೆ. ಜೊತೆಗೆ ಭಾಳಷ್ಟು ಜನರಿಗೆ ಸಂದಾಯವಾಗತಕ್ಕಂತಹ ರೈತರಿಗೆ ಸಂದಾಯವಾಗತಕ್ಕಂತಹ ಹಣವೂ ಸಹಿತ ಸಂದಾಯವಾಗಿಲ್ಲ. ಈ ರೀತಿ ಬಹಳಷ್ಟು ರೈತರಿಗೆ ತೊಂದರೆ ಆಗ್ತಾ ಇದೆ. ಕಾರಣ ಬೆಳೆ ಸಮೀಕ್ಷೆಯಲ್ಲಿ ಪಹಣಿ ಒಳಗೆ ಅರ್ಧಕ್ಕಿಂತಲೂ ಸಹಿತ ಹೆಚ್ಚಿನ ಜನರ ಬೆಳೆ ಸಮೀಕ್ಷೆ ಪಹಣಿಯಲ್ಲಿ ನಮೂದಾಗಿರೋದಿಲ್ಲ. ಈ ಸಂದರ್ಭದಲ್ಲಿ ರೈತ ಮುಖಂಡರುಗಳಾದ ಸೈಯದ್ ಹಮೀದ್ ಬಾಬು, ಹೋಬಳಿ ಘಟಕದ ಅಧ್ಯಕ್ಷ ಕೆಂಪಲಿಂಗಯ್ಯ, ಚಂದ್ರಯ್ಯ ಮುಂತಾದವರು ಉಪಸ್ಥಿತರಿದ್ದರು. ಚಿದಾನಂದ್, ಅಮೋಕ್ ಟಿವಿ, ಚಿಕ್ಕನಾಕನಹಳ್ಳಿ. 12ನೇ ಶತಮಾನದ ಬಸವಣ್ಣನವರ ಸಮಕಾಲೀನ ಶರಣದಲ್ಲಿ ಮಡಿವಾಳ ಮಾಚಿದೇವರು ಒಬ್ಬರಾಗಿದ್ದಾರೆ ಎಂದು ತಾಲೂಕು ದಂಡಾಧಿಕಾರಿಗಳಾದ ಡಿ ಹನುಮಂತರಾಯಪ್ಪ ಚಿಂತಾಮಣಿಯಲ್ಲಿ ಹೇಳಿದರು. ನಗರದ ಮಡಿವಾಳ ಮಾಚಿದೇವ ಸಂಘದ ಕಚೇರಿಯಲ್ಲಿ ಮತ್ತು KSRTC ಡಿಪೋ ತಾಲೂಕು ಕಚೇರಿಯಲ್ಲಿ ಹಾಗೂ ನಗರದ ಪೊಲೀಸ್ ಠಾಣೆಯಲ್ಲಿ ಮಾಚಿದೇವರ ಜಯಂತಿ ಕಾರ್ಯಕ್ರಮವನ್ನು ಸಂಘದ ವತಿಯಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ತಹಶೀಲ್ದಾರ್ ಡಿ ಹನುಮಂತರಾಯಪ್ಪ, ಕಾಯಕ ನಿಷ್ಠೆ, ದಾಸೋಹದಂತಹ ಮೌಲ್ಯಯುತವಾದ ಕಾಣಿಕೆ ನೀಡಿದ್ದು 12ನೇ ಶತಮಾನದ ಕಾಲದಲ್ಲಿ ಇಂತಹ ಶರಣರು ಮಹಾಪುರುಷರು ಹಾಕಿಕೊಟ್ಟ ಮಾರ್ಗದರ್ಶನ ಹಾಗೂ ಸಂದೇಶವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ಹೋಗ್ಬರಕ್ಕೆ ದಾಳಿಯನ್ನು ಸಾಧಿಸುವ ಸಂಬಂಧ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಈ ಒಂದು ಆಚರಣೆಗೆ ಆಗಮಿಸಿರುವ ಸಮುದಾಯದ ಶತಮಾನದಲ್ಲಿ ಈ ಸಮಾಜದಲ್ಲಿದ್ದಂತಹ ಅಸಮಾನತೆ ಶೋಷಣೆ ವಿರುದ್ಧ ಸಾಮಾಜಿಕ ಒಂದು ಚಳುವಳಿಯನ್ನು ಮಾಡಿ ಜನರಲ್ಲಿ ಸಮಾನತೆಯನ್ನು ಸೃಷ್ಟಿ ಮಾಡಬೇಕು. ಮಾನವರೆಲ್ಲರೂ ಸಹ ಒಂದೇ
ಎಲ್ಲರೂ ಸಹಬಾಳ್ವೆಯಿಂದ ಸಹೋದರತ್ವದಿಂದ ಬದುಕಬೇಕು ಎಂಬ ಒಂದು ಹಿನ್ನೆಲೆಯಲ್ಲಿ ಮಡಿವಾಳ ಮಾಚಯ್ಯನವರು ಸಹ ಅತ್ಯಂತ ಯಶಸ್ವಿಯಾಗಿ ಬಸವಣ್ಣನವರ ಒಂದು ಅನುಭವ ಮಂಟಪದಲ್ಲಿ ಪ್ರಮುಖ ಪಾತ್ರ ವಹಿಸಿ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಆ ಸಂದರ್ಭದಲ್ಲಿ ಜನರಿಗೆ ಒಂದು ತತ್ವ ಸಿದ್ಧಾಂತಗಳನ್ನು ದಾರಿ ಹೇಳಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಅವರ ತತ್ವ ಸಿದ್ಧಾಂತಗಳನ್ನು ನಾವೆಲ್ಲರೂ ಸಹ ಪಾಲನೆ ಮಾಡಬೇಕಾಗಿದೆ. ಏನಾಗಿದೆ ಅಂದರೆ ಇತ್ತೀಚೆಗೆ ಎಲ್ಲ ಮಹನೀಯರ ತತ್ವ ಸಿದ್ಧಾಂತಗಳು ಮರೆ ಆಗ್ತಾ ಇದ್ದಾವೆ ಅನ್ನೋ ಕಾರಣಕ್ಕೋಸ್ಕರ ಕರ್ನಾಟಕ ಸರ್ಕಾರ ಇಂಥ ಮಹನೀಯರ ಒಂದು ಆದರ್ಶಗಳನ್ನು ಪಾಲನೆ ಮಾಡಲಿ, ಅವರನ್ನು ನೆನೆಸಲಿ ಅಂತ ಹೇಳ್ಬಿಟ್ಟು ಅವರನ್ನ ಒಂದು ದಿನಾಚರಣೆಯನ್ನ. ನಂತರ ಸಂಘದ ಅಧ್ಯಕ್ಷರಾದ ಗಂಗಾಧರ್ ಮಾತನಾಡಿ, ಸರ್ಕಾರದ ಸೌಲಭ್ಯಗಳು ನಮ್ಮ ಸಮುದಾಯದ ಪ್ರತಿಯೊಬ್ಬರಿಗೆ ಸಿಗುವ ಕೆಲಸವನ್ನ ತಾಲೂಕು ದಂಡಾಧಿಕಾರಿಗಳು ಮಾಡಿಕೊಡಬೇಕೆಂದು ಮನವಿ ಮಾಡಿಕೊಂಡರು. ಎಲ್ಲ ಪದಾಧಿಕಾರಿಗಳು, ಎಲ್ಲ ಜಿಲ್ಲಾ ನಮ್ಮ ಜಿಲ್ಲೆ ಇಲಾಖೆ ಸರ್ಕಾರ ಇಲಾಖೆಗಳವರು ಮತ್ತು ಬಂಧು ಮಿತ್ರರು ಮತ್ತೆ ನಮ್ಮ ಪತ್ರಿಮ ಬಡ ಜನರಿಗೆ ಒಂದು ರೇಷನ್ ಕಾರ್ಡ್ ಕ್ಯಾಸ್ಟ್ ಇನ್ಕಮ್ಸ್ ಇಂಥವು ಬೇಕು. ಅವೆಲ್ಲ ಬೇಕಾಗಿರೋರಿಗೆ ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕು ಸರ್. ಮತ್ತೆ ದೋಬಿಘಾಟು 2 ಎಕರೆ ಜಮೀನು ಡಿ ಸಿ ಮೇಡಮ್ ಅವರಿಂದ ನಮ್ಗೆ ಆರ್ಡರ್ ಆಗಿದೆ. ಸುತ್ತಲೂ ಮುಳ್ಕಂಬಿ ಹಾಕಿದ್ದೀವಿ, ಅದಕ್ಕೆ ಒಂದು ಅನುಕೂಲ ಮಾಡಿಕೊಡಿ. ಅಲ್ಲಿ ಇವಾಗ ಸದ್ಯಕ್ಕೆ ನೀರಿದೆ, ಅಲ್ಲಿ ಬೋರ್ವೆಲ್ ಇದು ಪಂಪಾಸ್ಗಳು ಇಟ್ಕೊಂಡು ಹೊಡೆದು ಬಿಡ್ತಾ ಇದಾರೆ ಸರ್ ನೀರಲ್ಲಿ ಕಡ್ಮಸ್ನಹಳ್ಳಿ ಕೆರೆಯಲ್ಲಿ. ಅದು ಸ್ವಲ್ಪ ಹೇಗೆ ಮಾಡ. ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತರಾದ ಉಮಾಶಂಕರ್, ಗೌರವಾಧ್ಯಕ್ಷರಾದ ಎನ್ ವೆಂಕಟೇಶ್, ಉಪಾಧ್ಯಕ್ಷರಾದ ಚಂದ್ರುಬಾಬು, ಪ್ರಧಾನ ಕಾರ್ಯದರ್ಶಿ ಮೋಹನ್ ಇತರರು ಇದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. 12ನೆಯ ಶತಮಾನದ ಶ್ರೇಷ್ಠ ವಚನಾಕಾರ ಸಮಾಜ ಸುಧಾರಕ ಮಡಿವಾಳ ಮಾಚಿದೇವರ ಜನ್ಮ ದಿನಾಚರಣೆಯನ್ನು ಗುಡಿಬಂಡೆ ತಾಲೂಕು ಕಚೇರಿಯಲ್ಲಿ ಸರಳವಾಗಿ ಆಚರಿಸಲಾಯಿತು. ತಹಶೀಲ್ದಾರ್ ಸಿಗ್ಬತ್ ಉಲ್ಲಾ ಹಾಗೂ ಮಡಿವಾಳ ಸಮುದಾಯದ ಮುಖಂಡರು ಮಡಿವಾಳ ಮಾಚಿದೇವರ ಭಾವಚಿತ್ರಕ್ಕೆ ಪುಷ್ಪ ಸಲ್ಲಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ಈ ಸಮಯದಲ್ಲಿ ತಹಶೀಲ್ದಾರ್ ಸಿಗ್ಬತ್ ಉಲ್ಲಾ ಮಾತನಾಡಿ, 12ನೆಯ ಶತಮಾನದ ಮಡಿವಾಳ ಮಾಚಿದೇವ ಶ್ರೇಷ್ಠ ವಚನಾಕಾರ ಸಮಾಜ ಸುಧಾರಕರು. ಅಂದಿನ ದಿನಗಳಲ್ಲಿ ತಮ್ಮ ವಚನಗಳ ಮೂಲಕ ಜನಜಾಗೃತಿ ಮೂಡಿಸಿ ಜಾತಿ ಪದ್ಧತಿ ತೊಡೆಯುವ ನಿಟ್ಟಿನಲ್ಲಿ ಶ್ರಮಿಸಿದರು. ಅವರ ಜೀವನ ಮಾರ್ಗದ ಆದರ್ಶಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಮಡಿವಾಳ ಮಾಚಿದೇವರು ಅವರ ಜನ್ಮದಿನ ಅಂಗವಾಗಿ ಶತಮಾನದಲ್ಲಿ ಬಹಳಷ್ಟು ಬಹಳ ಪುರುಷರು ನಮ್ಮ ರಾಜ್ಯದಲ್ಲಿ ಬಂದರು. ಅವರ ಸೇವೆ, ಅವರ ಒಂದು ಬಲಿದಾನ ಮತ್ತು ಇದಕ್ಕಂತಹ ಕೊಡುಗೆಯನ್ನು ನಾವು ಮರೀಲಿಕ್ಕಾಗೋದಿಲ್ಲ. ಅಂಗವಾಗಿ ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸುಮಾರು ವರ್ಷಗಳಿಂದ ಒಂದು ಬೇಡಿಕೆ ಇತ್ತು. ಏನು ಅಂತ ಹೇಳಿದ್ರೆ ವಿಧೋಬಿ ಘಾಟ್ ಅಂತ ಪ್ರಸ್ತಾವನೆ ನಾವು ಕಳಿಸಿದ್ದೀವಿ. ಆದಷ್ಟು ಬೇಗ ಆದಷ್ಟು ಬೇಗ ಅಲ್ಲಿಂದ ಮಂಜೂರಾಗಿ ಬರುತ್ತೆ ಅಂತ ಹೇಳುತ್ತಾ ಆಶಿಸ್ಕೊಂಡು ಕೊಟ್ಟಂತ ಒಳ್ಳೆಯದಾಗಲಿ. ಈ ಜನ್ಮದಿನವಾಗಿ ಕರೋನಾ ಇರ್ತಕ್ಕಂಥ ಮಾರ್ಗದರ್ಶನಗಳೇ ಸರಳವಾಗಿ ಮಾಡಿ ಅಂತ ಹೇಳಿಬಿಟ್ಟು ಮೇಲಾಧಿಕಾರಿ ಆದೇಶ ಬಂತು. ಈ ಪ್ರಯುಕ್ತ ಸರಳವಾಗಿ ಮಾಡ್ತೀವಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಕಾರ್ಯಕ್ರಮದಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಭಾರ್ಗವಿ, ಪೊಲೀಸ್ ಉಪನಿರೀಕ್ಷಕ ಇಮ್ತಿಯಾಸ್, ಶಿಕ್ಷಣ ಇಲಾಖೆಯ ಪ್ರಕಾಶ್, ಇಸಿಒ ಚಂದ್ರಶೇಖರ್, ಹಾಸ್ಟೆಲ್ ನರಸಿಂಹಪ್ಪ, ಮಡಿವಾಳ ಸಮುದಾಯದ ಮುಖಂಡರಾದ ರಾಮಕೃಷ್ಣಪ್ಪ, ಮುದ್ದುರಾಜ್ ಮೊದಲಾದವರಿದ್ದರು. ವೀರಾಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.